ಇನ್ನು ಬಿ ಜೆ ಪಿಗೆ ಇವತ್ತು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸೋದಕ್ಕೆ ಇನ್ನೊಂದು ವಿಷಯ ಸಿಕ್ಕಿತ್ತು. ಮಾಜಿ ಐ ಪಿ ಎಸ್ ಅಧಿಕಾರಿ, ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಕೆಂಪಯ್ಯನವರು ಬೆಳಗಾವಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ರು ಅಂತ. ಏನು ಸರ್ಕಾರಕ್ಕೂ ಕೆಂಪಯ್ಯನವ್ರಿಗೂ ಏನು ಸಂಬಂಧ ಹೇಳಿ ಈಗ ಅಂತ. ಒಂದು ಫೋಟೋ ಸಮೇತ ಟ್ವೀಟ್ ಮಾಡಿದ್ದಾರೆ, ಪೊಲೀಸ್ ಇಲಾಖೆ ವರ್ಗಾವಣೆ ಡೀಲ್ ಫಿಕ್ಸ್ ಸಭೆಯೇ, ಸಿದ್ದರಾಮಯ್ಯನವರೇ ನಿಮಗೂ ಕೆಂಪಯ್ಯಗೂ ಏನು ಸಂಬಂಧ, ಕೆಂಪಯ್ಯ ವಸೂಲಿ ದಂಧೆಗೆ ಇಳಿದಿದ್ದಾರಾ? ಇತ್ತೀಚೆಗೆ ರಣದೀಪ್ ಸಿಂಗ್ ಸುರ್ಜೇವಾಲ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ, ಅವರು ಬಿ ಬಿ ಎಂ ಪಿ ಅಧಿಕಾರಿಗಳ ಜೊತೆಗಿನ ಸಭೆಯಲ್ಲಿದ್ದರು ಅನ್ನೋದು ಒಂದು ವಿವಾದ ಆಗಿತ್ತು. ಅಧಿಕಾರಿಗಳ ಸಭೆಗೆ ಅವ್ರು ಯಾಕೆ ಬಂದರು ಅಂತ. ಜೊತೆಗೆ ಡಿ ಕೆ ಶಿವಕುಮಾರ್ ಇದ್ದರು, ತುಷಾರ್ ಗಿರಿನಾಥ್ ಇದ್ದರು ಬಿ ಬಿ ಎಂ ಪಿ ಕಮಿಷನರು, ರಣದೀಪ್ ಸಿಂಗ್ ಸುರ್ಜೇವಾಲ ಇದ್ದರು ಆ ಸಭೆಯಲ್ಲಿ. ಅದಾದ ನಂತರ ಕೆಂಪಯ್ಯನವರು, ಕೆಂಪಯ್ಯನವರು 2013-18 ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಸಲಹೆಗಾರರಾಗಿದ್ದರು. ಬಿಡಿ, ಅವ್ರನ್ನ ತಗೊಂಡಿದ್ದಿಂದ ರಾಜಕೀಯ ಬೇರೆ ಏನೇನೋ ಇತ್ತದು, ಸಲಹೆಗಾರರಾಗಿದ್ದರು. ಈಗ ಕೆಂಪಯ್ಯನವರು ಮತ್ತೆ ಬಂದಿದ್ದಾರೆ. ಬಿ ಜೆ ಪಿ ಅವರ ಪ್ರಕಾರ ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಒಂದು ಸಭೆ, ಎ ಟಿ ಎಂ ಸರ್ಕಾರದ ಡೀಲ್ ಫಿಕ್ಸಿಂಗ್ ಏಜೆಂಟ್ ಅಂತ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಹಾಕಿ ಒಂದು ಟ್ವೀಟ್ ಮಾಡಿದ್ರು. ಮಾಜಿ ಸೂಪರ್ ಹೋಮ್ ಮಿನಿಸ್ಟರ್ ಕೆಂಪಯ್ಯಗೂ ನಿಮಗೂ ಏನು ಸಂಬಂಧ ಸಿದ್ದರಾಮಯ್ಯನವರೇ? ಬೆಳಗಾವಿಯಲ್ಲಿ ನಿಮ್ಮ ಅತ್ಯಾಪ್ತ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಕೆಂಪಯ್ಯ ನಡೆಸಿದ ಸಭೆಯ ರಹಸ್ಯ ಏನು? ಇದು ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಲ್ಲಿ ಆಗಲಿರುವ ವರ್ಗಾವಣೆಯ ಡೀಲ್ ಫಿಕ್ಸ್ ಸಭೆಯೇ? ಇನ್ಸ್ಪೆಕ್ಟರ್ಗಳು ಡಿವೈಎಸ್ಪಿ ವರ್ಗಾವಣೆಗಾಗಿ ಕೆಂಪಯ್ಯ ಅಧಿಕಾರಿಗಳ ಜೊತೆ ಡೀಲ್ ಮಾಡಿದಾರ? ಅಧಿಕಾರಿಗಳ ಕಿವಿ ಮೇಲೆ ಹೂವಿಟ್ಟು ಕೆಂಪಯ್ಯ ವಸೂಲಿ ದಂಧೆಗಿಳಿದಿದಾರ? ಎ ಟಿ ಎಂ ಸರ್ಕಾರಕ್ಕೆ ಸುರ್ಜೇವಾಲ ಹೈಕಮಾಂಡ್ ಕಲೆಕ್ಷನ್ ಏಜೆಂಟ್, ಕೆಂಪಯ್ಯ ಲೋಕಲ್ ಕಲೆಕ್ಷನ್ ಏಜೆಂಟು ಅಂತ ಬಿ ಜೆ ಪಿಯ ಟ್ವೀಟ್ ಇದು. ಇದು ಬಿ ಜೆ ಪಿ ಕಾಂಗ್ರೆಸ್ನ ವಾಗ್ದಾಳಿ. ಇನ್ನು ನಿನ್ನೆಯ ಸಭೆಯ ಬಗ್ಗೆ ಹೇಳ್ತಾ ಇದ್ದೆ ನಾನು. ಮಲ್ಲೇಶ್ವರಂನಲ್ಲಿ ಬಿ ಜೆ ಪಿ ಅವರ ಕಚೇರಿ ಇದೆ, ರಾಜ್ಯದ ಕೇಂದ್ರ ಕಚೇರಿ ಅದು. ಅಲ್ಲೊಂದು ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಯಡಿಯೂರಪ್ಪನವರಿಂದ ಹಿಡಿದು ಬೊಮ್ಮಾಯಿಯವರು, ನಳಿನ್ ಕುಮಾರ್ ಕಟೀಲ್ರು, ಪ್ರಹ್ಲಾದ್ ಜೋಶಿ, ಸಿ ಟಿ ರವಿಯವರು ಎಲ್ಲರೂ ಇದ್ದರು. ಈ 11 ಜನ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಏನು ಕೊಟ್ಟರಲ್ಲ ಅವ್ರನ್ನ ಕರೆಸಿ ಮಾತಾಡಿ ವಾರ್ನಿಂಗ್ ಕೊಡೋದಕ್ಕೆ ಅಂತ ಸಭೆ 11 ಜನರಿಗೆ ಬರೋದಕ್ಕೆ ಹೇಳಲಾಗಿತ್ತು. 6 ಜನ ಬಂದಿದ್ದರು, 5 ಜನ ಬರಲಿಲ್ಲ. ಬರದೇ ಇರುವವರಲ್ಲಿ ರೇಣುಕಾಚಾರ್ಯ ಪ್ರಮುಖರು. ಇವತ್ತು ಅವರು ಯಡಿಯೂರಪ್ಪನವ್ರನ್ನ ಒಂದು ಭೇಟಿಯಾದರು. ರೇಣುಕಾಚಾರ್ಯ ನಿನ್ನೆ ಬೆಂಗಳೂರಲ್ಲೇ ಇದ್ದರು. ಬೆಂಗಳೂರಿನಲ್ಲಿ ಪ್ರತ್ಯೇಕವಾಗಿ ಮಾಧ್ಯಮದವ್ರ ಜೊತೆ ಮಾತಾಡಿದ್ರು. ಏನ್ರಿ ನೋಟಿಸ್ ಕೊಟ್ಟು ಕರೀತಾರಂದ್ರೆ ಹೋಗ್ಬಿಡ್ಬೇಕ ನಾನು ಅನ್ನೋ ಥರ ಅವರ ಟೋನ್ ಇತ್ತು. ಇವತ್ತು ಮಾತಾಡಿದ್ರು, ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಹೊರಗೆ ಬಂದ ನಂತರ ಮಾತಾಡಿದ್ರು. ಮತ್ತು ಅದೇ ಅವ್ರು ಹೇಳಿದ್ರು, ಯಡಿಯೂರಪ್ಪನವರನ್ನು 2 ಸಲ ಸಿ ಎಂ ಪಾಳೆಯದಿಂದ ಕೆಳಗಿಳಿಸಿದ್ರು. ಯಡಿಯೂರಪ್ಪನವರ ವಿರುದ್ಧ ಯಾರು ಮಾತಾಡ್ತಾರೋ ಅವರಿಗೆ ರಾಜಮರ್ಯಾದೆ ಇದೆ, ಅವ್ರಿಗೆ ಯಾರಿಗೂ ಶಿಸ್ತು ಕ್ರಮ ಇರೋದಿಲ್ಲ. ಯಡಿಯೂರಪ್ಪ ಕೀಳುಮಟ್ಟದ ರಾಜಕಾರಣ ಮಾಡೋದಿಲ್ಲ, ಅವರಿಗೆ ಸಂಘ ಪರಿವಾರದ ಹಿನ್ನೆಲೆ ಇದೆ, ಈಗ ಇರುವ ಯಾರೂ ಕೂಡ ಬಿ ಜೆ ಪಿ ಕಟ್ಟಿಲ್ಲ ಅಂಥೇಳಿ ಪ್ರತಾಪ್ ಸಿಂಹ ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರಲಿಲ್ವಾ ಅಂತ ಕೇಳಿದ್ರು. ಪ್ರತಾಪ್ ಸಿಂಹ ಅವ್ರದ್ದು ಜೆ ಡಿ ಎಸ್ದು ಹೊಂದಾಣಿಕೆ ಯಾರಿಗೂ ಗೊತ್ತಿಲ್ವ? ನಾನು ಬಿ ಜೆ ಪಿ ಮತ್ತು ಮೋದಿ ವಿರುದ್ಧ ಮಾತಾಡಿಲ್ಲ, ಪಕ್ಷ ಕಟ್ಟಿ ಬೆಳೆಸಿದ ಯಡಿಯೂರಪ್ಪನವ್ರಿಗೆ ಅವಮಾನ ಮಾಡಿದ್ದಾರೆ, ಅದಕ್ಕೆ ಮಾತಾಡಿದ್ದೀನಿ. ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗೋದಕ್ಕೆ ಪ್ರಯತ್ನ ಪಡಿಸ್ತೀನಿ, ಕರ್ನಾಟಕದಲ್ಲಿ ಬಿ ಜೆ ಪಿ ಯಾಕೆ ಸೋಲಾಯಿತು ಅನ್ನೋದನ್ನು ಕನ್ವಿನ್ಸ್ ಮಾಡಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂದರು. ಕೇಳಿಸ್ಕೊಳ್ಳಿ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಅಗ್ರಮಾನ್ಯ ಒಬ್ಬ ನಾಯಕ, ಅಂಥವ್ರನ್ನ 2 ಬಾರಿ ಮುಖ್ಯಮಂತ್ರಿ 2013 ಇಳಿಸಿದರು. ಅಂಥವರ ವಿರುದ್ಧವಾಗಿ ಮಾತಾಡಿದರೆ ಶಿಸ್ತು ಕ್ರಮ ಇಲ್ಲ, ನೋಟಿಸ್ ಇಲ್ಲ. ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದ್ರೆ ರಾಜಮರ್ಯಾದೆ ಅವರಿಗೆ, ಸಂಘ ಪರಿವಾರದ ಹಿನ್ನೆಲೆ ಇದೆ ಯಡಿಯೂರಪ್ಪನವರಿಗೆ. ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪನವರು. ಈಗಿರ್ತಕ್ಕಂಥವ್ರು ಯಾರು ಬಿಜೆಪಿ ಕಟ್ಟಿಲ್ಲ. ಮೈಸೂರು ಲೋಕಸಭಾ ಸದಸ್ಯ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಏನು ಯಾರಿಗೂ ಗೊತ್ತಿಲ್ವಾ? ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಲಿ ಮೋದಿಯವರ ವಿರುದ್ಧವಾಗಲಿ ನಾನು ಮಾತಾಡಿಲ್ಲ, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡಿದೆ. ಪಕ್ಷವನ್ನು ಕಟ್ಟಿ ಬೆಳೆಸಿದ ಒಬ್ಬ ಮಹಾನ್ ನಾಯಕನ ಈ ರೀತಿ ಅಪಮಾನ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಇದು ಸರಿಯಲ್ಲ ಅಂತ ಹೇಳಿದೆ. ನಿನ್ನೆ ರಾಜ್ಯದ ಅಧ್ಯಕ್ಷ ಏನ್ ಹೇಳಿದ್ರು, 11 ಜನರಿಗೆ ನೋಟಿಸ್. ರೇಣುಕಾಚಾರ್ಯ ಒಬ್ಬರಿಗೆ ನೋಟಿಸ್ ಕೊಟ್ಟದನ್ನ ಗ್ರೂಪ್ದಲ್ಲಿ ಹಾಕ್ತೀರಿ, ವ್ಯವಸ್ಥಿತವಾಗಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡ್ತೀರಿ. ಇನ್ನು ಉಳಿದ 10 ಜನಕ್ಕೆ ನೋಟಿಸ್ ಎಲ್ಲೋಯ್ತು? ದೆಹಲಿ ನಮ್ಮ ಪ್ರಧಾನಮಂತ್ರಿಗಳಿಗೆ, ನಮ್ಮ ಅಮಿತ್ ಶಾ ಅವರಿಗೆ, ಜೆ ಪಿ ನಡ್ಡಾ ಅವರಿಗೆ ನಾನು ಪತ್ರ ಬರೀತೀನಿ. ಕರ್ನಾಟಕ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ 100 ಬರೀತೀನಿ. ಅವಕಾಶ ಸಿಕ್ಕರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಹೀನಾಯ ಸೋಲಿಗೆ ಕಾರಣ ಏನು ಖಂಡಿತ ಹೇಳ್ತೀನಿ. ಯಡಿಯೂರಪ್ಪನವ್ರಿಗೆ ಈಗಲೇ ಹೇಳಿದ್ರಿ ಸರ್, ನಿಮಗೆ ಅಪಮಾನ ಅವಮಾನ ಮಾಡಿ ಸುಮ್ಮನಿರಕ್ಕಲ್ಲ ನಾನಂತ ಹೇಳಿದ್ವಿ. ಮೋದಿಯವರ ಯಡಿಯೂರಪ್ಪನವರ ಮುಖಗಳನ್ನು ತೋರಿಸಿ ಇವ್ರು ಓಟ್ ಕೇಳಬೇಕು. ಅಂದರೆ ನಾಳೆ ಆಯಿತು, ಯಡಿಯೂರಪ್ಪನವ್ರು 75 ವರ್ಷ ಇಳಿಸಿವಿ ಅಂತ ಹೇಳ್ತಿರಲ್ಲ, ವಯಸ್ಸಾಗಿತ್ತು. ಮತ್ತು ರಾಜ್ಯ ಸುತ್ತಕ್ಕೆ ಯಡಿಯೂರಪ್ಪನವ್ರು ಬೇಕಾ? ಯಡಿಯೂರಪ್ಪ ನಮ್ಮ ನಾಯಕರು, ಅವ್ರ ಮಾತಿಗೆ ಗೌರವ ಕೊಡ್ತೀನಿ.
ಆದ್ರೆ ಇನ್ನು ಮುಂದೆ ಮಾಧ್ಯಮದಲ್ಲಿ ಬಹಿರಂಗ ಹೇಳಿಕೆ ಕೊಡಲ್ಲ. ಮತ್ತೆ ರೇಣುಕಾಚಾರ್ಯನಲ್ಲಿ ನನ್ನನ್ನು ಏನು ಬಲಿಪಶು ಮಾಡೋಕ್ಕಾಗಲ್ಲ, ನನಗೆ ಯಡಿಯೂರಪ್ಪನವರ ಆಶೀರ್ವಾದ, ಬಿಜೆಪಿ ಆಶೀರ್ವಾದ, ಮೋದಿಯವರ ಆಶೀರ್ವಾದ, ಮತ್ತು ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಜೊತೆಗೆ ಇದೆ, ಮತದಾರರು ಕಾರ್ಯಕರ್ತರ ಮುಖಂಡರು, ಹಾಗಾಗಿ ನನ್ನನ್ನು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.